ನಗರದ ಮಾಜಿ ಮೇಯರ್ ಗಳ ಸಭೆಯನ್ನ ಪಡೆದಿದ್ದೇನೆ. ಸಭೆಯನ್ನ ನಡೆಸಿದ್ದೇನೆ. ಅವರೆಲ್ಲ ಸಲಹೆಗಳನ್ನ ಬೆಂಗಳೂರಿನ ಯಾವ ರೀತಿ ಅಭಿವೃದ್ಧಿ ಮಾಡಬಹುದು, ಬೆಂಗಳೂರಿಗೆ ಯಾವ ರೀತಿ ಅತಿ ಹೆಚ್ಚು ಹಣನ ಅಭಿವೃದ್ಧಿಗೋಸ್ಕರ ಶೇಖರಣೆ ಮಾಡಬಹುದು, ಎಲ್ಲೆಲ್ಲಿ ಲೂಸ್ ಪೋಲ್ಸ್ ಇದೆ, ಎಲ್ಲಿ ನಮ್ಮ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನ್ ನಿಮ್ಮ ಅಭಿಪ್ರಾಯ, ಆಮೇಲೆ ಬೆಂಗಳೂರಿನಲ್ಲಿ ರಸ್ತೆಯಲ್ಲಿ ಕಸ ಹಚ್ಕೊಂಡು ತೇಜು ಹೋಗ್ತಾ ಇರೋರು ಕೆಲವರೆಲ್ಲ ರಸ್ತೆ ಬದಿಲೇ ಆಗ್ತಾ ಇದ್ದಾರೆ, ಹಾಕಿ ಬೆಂಗಳೂರು ಸುಂದರವನ್ನ ಹಾಳು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಬೆಂಗಳೂರಿನ ಬಾರ್ಡರ್ಗಳಲ್ಲಿ ವಿಪರೀತ ನಡೀತಾ ಇದೆ. ನ್ಯಾಷನಲ್ ಹೈವೇ ಆಗಿರ್ಬೋದು, ಸ್ಟೇಟ್ ಹೈವೇ ಆಗಿರ್ಬೋದು, ಬೇರೆ ಕಡೆ ಎಲ್ಲ ಎಲ್ಲಿ ಮನೆಗಳಿಲ್ಲ ಅಲ್ಲಿ ಮನೆ ಎಲ್ಲ ಹೋಗಿ ಆಮೇಲೆ ಕೆಲವು ಕಡೆ ಸ್ಟಾಮ್ ವಾಟರ್ನಲ್ಲೇ ಹೋಗಿ ಕಸನ ತುಂಬುತ್ತಾ ಇರೋದೆಲ್ಲ ನಮ್ಮ ಗಮನಕ್ಕೆ ಬಂದಿದೆ. ಅದನ್ನ ಯಾವ ರೀತಿ ನಿಲ್ಲಿಸಬಹುದು ಅನ್ನೋದನ್ನ ಅವರ ಸಲಹೆಗಳನ್ನ ಕೇಳಿದ್ದೇನೆ. ಸದ್ಯದಲ್ಲೇ ಅದಕ್ಕೆ ಯಾವ ರೀತಿ ಒಂದು ಡೈರೆಕ್ಷನ್ಸ್ ನಾನು ಕೊಡಬೇಕು, ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಯಾವ ರೀತಿ ಎಷ್ಟು ವೆಹಿಕಲ್ ಆ ರೀತಿ ನಮ್ಮ ಡೆಬ್ರಿಸ್ನ ತೆಗೆದುಕೊಂಡು ಹೋಗ್ತಾರೆ ಅವ್ರನ್ನ ಯಾವ ರೀತಿ ಟ್ರ್ಯಾಕ್ ಮಾಡಬೇಕು, ಹೆಂಗೆ ಅವ್ರ ಮೇಲೆ ಫೈನ್ ಹಾಕಬೇಕು, ಹೆಂಗೆ ಗಾಡಿನ ಸೀಸ್ ಮಾಡಬೇಕು, ಇದೆಲ್ಲ ಕೂಡ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೇನೆ. ಅವರು ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಆಫೀಸರ್ಸ್ ಹತ್ರ ನಾನು ಮಾತಾಡ್ತೀನಿ. ಆಮೇಲೆ ಸೋಮವಾರ ಬೆಂಗಳೂರು ನಗರದ ಎಲ್ಲ ಶಾಸಕರ ಸಭೆಯನ್ನು ಕೂಡ ಕರೀತಾ ಇದ್ದೀನಿ. ಆಲ್ ನಮ್ಮ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತ ಎಲ್ಲ ಕಾರ್ಪೊರೇಷನ್ ಸಂಬಂಧಪಟ್ಟಂತ ಎಲ್ಲ ಶಾಸಕರನ್ನ ಕರೆದು ಅವ್ರ ಸಲಹೆ ಕೂಡ ನಾನು ತೆಗೆದುಕೊಳ್ತಾ ಇದ್ದೀನಿ. ಆಲ್ ಪಾರ್ಟಿ ಆಲ್ ಪಾರ್ಟಿ ಆಮೇಲೆ ನಮ್ಮ ಪಾರ್ಟಿಯನ್ನು ನಾನು ಅಸೆಂಬ್ಲಿನ ಮಾತಾಡ್ತೀನಿ. ನಮ್ಮ ಪಾರ್ಟಿನೂ ಮಾತಾಡ್ತೀನಿ, ನಮ್ಮ ಪಾರ್ಟಿನೂ ವಿಶ್ವಾಸ ತೆಗೆದುಕೊಳ್ಬೇಕಲ್ಲ. ಸೋಮವಾರ ಆಲ್ ಪಾರ್ಟಿ ಕರೀತೀನಿ. ಅದಾದ್ಮೇಲೆ ಮಿಕ್ಕಿದ್ದು ನಮ್ಮ ಪಾರ್ಟಿ ಅದು ನಮ್ಮ ಇಂಟರ್ನಲ್, ಅದು ಇವತ್ತು ಹೆಂಗೆ ಇಲ್ಲಿ ಇಂಟರ್ನಲ್ ಮಾಡಿದ್ದೀನಿ ಅದನ್ನು ಕೂಡ ನಾನು ಮಾಡ್ತೀನಿ ಭಗವಾನ್. ಆಮೇಲೆ ಇನ್ನೊಂದು ಅವರೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡ್ರು ಮೇಯರ್ಗಳು ಈ ಒಂದು ಏನಾದ್ರು ಒಂದು ಗಿಫ್ಟ್ ಕೊಟ್ಟಂಗೆ ಕೊಡಬೇಕು ಅಂತ. ಸೊ ಅದಕ್ಕೆ ಟ್ಯಾಕ್ಸ್ ಪೇ ಮಾಡೋದು 5% ಏನು ರಿಬೇಟ್ ಇದೆ,